ಹಲೋ ಫ್ರೆಂಡ್ಸ್ ಇದೊಂದು ಡಿಫರೆಂಟ್ ಕೈಂಡ್ ಆಫ್ ಮೂವಿ ಅಂಡ್ ನೀವೆಲ್ಲರೂ ಕೂಡ ಇದನ್ನು ಕೊನೆಯವರೆಗೂ ನೋಡಬೇಕು ಅನ್ನೋದು ನನ್ನ ಕೋರಿಕೆ ಅಂಡ್ ಈ ಸಿನಿಮಾದ ಹೆಸರು ವೈಲ್ಡ್ ಟೇಲ್ಸ್ ಈ ಸಿನಿಮಾದ ಕತೆ ಒಂದು ಏರ್ಪೋರ್ಟ್ ನಿಂದ ಶುರುವಾಗುತ್ತೆ ಅಲ್ಲಿ ನಾವು ಒಬ್ಬ ಯುವತಿಯನ್ನು ನೋಡ್ತೇವೆ ಆಕೆ ಒಂದು ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾಳೆ ಪ್ಲೇನ್ ರನ್ವೇ ಮೇಲೆ ಇರುತ್ತೆ ಇನ್ನೂ ಸಾಕಷ್ಟು ಜನರು ಕೂಡ ಆ ಪ್ಲೇನ್ ನೊಳಕ್ಕೆ ಬರ್ತಾ ಇರ್ತಾರೆ ಪರಿಸ್ಥಿತಿ ಎಲ್ಲವೂ ಕೂಡ ನಾರ್ಮಲ್ ಆಗೇ ಇರುತ್ತೆ ಆದ್ರೆ ಈ ಪ್ಲೇನ್ ಎಷ್ಟು ಡೇಂಜರಸ್ ಆಗುತ್ತೆ ಅನ್ನೋದನ್ನ ಒಂದ್ ಸ್ವಲ್ಪ ಹೊತ್ತಿನಲ್ಲಿ ನೋಡ್ತಾ ಹೋಗೋಣ ಆ ಯುವತಿ ಪ್ಲೇನ್ ನೊಳಕ್ಕೆ ಬಂದು ತಾನು ತಂದಿದ್ದಂತ ಬ್ಯಾಗ್ ಅನ್ನ ಮೇಲೆ ಸೆಟ್ ತೊಡಗ್ತಾಳೆ ಆದ್ರೆ ಆ ವಸ್ತುಗಳನ್ನ ಸರಿಯಾಗಿ ಇಡೋದಕ್ಕೆ ಆಗದಿದ್ದಾಗ ಪಕ್ಕದಲ್ಲಿ ಇದ್ದಂತ ಸಹ ಪ್ರಯಾಣಿಕ ಅವಳಿಗೆ ಹೆಲ್ಪ್ ಮಾಡ್ತಾನೆ ಆ ನಂತರ ಅವರಿಬ್ರು ಮಾತಾಡಿಕೊಳ್ಳ ತೊಡಗ್ತಾರೆ ಅಷ್ಟಲ್ಲೇ ಪ್ಲೇನ್ ಆಕಾಶದತ್ತ ಟೇಕ್ ಆಫ್ ಆಗುತ್ತೆ ಆ ಯುವತಿ ತನ್ನನ್ನು ಒಬ್ಬ ಮಾಡೆಲ್ ಅಂತ ಹೇಳ್ಕೊಂಡು ತನ್ನ ಬಗ್ಗೆ ತಾನೇ ಮಾತಾಡ್ಕೊಳ್ತಾ ಇರ್ತಾಳೆ ಆಗ ಟೈಮಲ್ಲಿ ಅವಳ ಪಕ್ಕದಲ್ಲಿ ಕೂತಿದ್ದಂತ ಪ್ಯಾಸೆಂಜರ್ ಕೂಡ ಅವನ ಪೊಸಿಷನ್ ಬಗ್ಗೆ ಹೇಳ್ಕೊಳ್ತಾ ಇರ್ತಾನೆ ಆ ಟೈಮ್ ಅಲ್ಲಿ ಅವಳಗೊಂದು ಮಾತು ನೆನಪಾಗುತ್ತೆ ಸ್ವಲ್ಪ ಸಮಯದ ಹಿಂದೆ ನನಗೊಬ್ಬ ಫ್ರೆಂಡ್ ಇದ್ದ ಆತನು ಕೂಡ ಒಬ್ಬ ಮ್ಯೂಸಿಷಿಯನ್ ಅಂಡ್ ಅವನ ಹೆಸರು ಗೇಬ್ರಿಯಲ್ ಅಂತಾಳೆ ಗೇಬ್ರಿಯಲ್ ಹೆಸರನ್ನ ಕೇಳುತ್ತಲೇ ಇವಳ ಜೊತೆ ಮಾತಾಡ್ತಾ ಇದ್ದಂತ ವ್ಯಕ್ತಿ ನನ್ಗೂ ಕೂಡ ಗೇಬ್ರಿಯಲ್ ಅನ್ನೋ ವ್ಯಕ್ತಿ ತುಂಬಾ ವರ್ಷಗಳ ಹಿಂದೆ ಗೊತ್ತು ಆತನು ಒಂದು ಮ್ಯೂಸಿಕ್ ವಿಡಿಯೋವನ್ನ ತುಂಬಾ ವರ್ಷಗಳ ಹಿಂದೆ ಲಾಂಚ್ ಮಾಡಿದ್ದೆ ಆದ್ರೆ ಆ ವಿಡಿಯೋ ಆಲ್ಬಮ್ ಅಟ್ಟ ಫ್ಲಾಪ್ ಆಗೋಯ್ತು ಅವನೊಂದ್ ಸ್ವಲ್ಪ ತಳೆ ಕೆಟ್ಟೊಂತರ ಆಡ್ತಾನೆ ಅಂತ ಬೇಜಾರಾಗ್ತಾ ಇರ್ತಾನೆ ಹಾಗಾಗಿ ನಾನು ಅವನನ್ನ ಒಂದ್ಸಾರಿ ಸಿಕ್ಕಾಪಟ್ಟೆ ಬೈದಿದ್ದೆ ಅಂತಾನೆ ಆಗ ಪಕ್ಕದಲ್ಲಿ ಇದ್ದಂತ ಯುವತಿ ಮೋಸ್ಟ್ಲಿ ನಾವಿಬ್ರು ಕೂಡ ಆ ಒಬ್ಬನೇ ವ್ಯಕ್ತಿಯ ಬಗ್ಗೆ ಮಾತಾಡ್ತಿದ್ದೇವೋ ಏನೋ ಅಂತ ಹೇಳ್ತಾಳೆ ಮತ್ತ ಮತ್ತವನ್ ನನಗೆ ಒಬ್ಬ ಒಳ್ಳೆ ಫ್ರೆಂಡ್ ಆಗಿದ್ದ ಅಂತ ಹೇಳ್ತಾಳೆ ಆಗ ಪಕ್ಕದಲ್ಲಿದ್ದಂತ ವ್ಯಕ್ತಿ ಹಾಗಾದ್ರೆ ಆ ವ್ಯಕ್ತಿ ಹೆಸರು ಗೇಬ್ರಿಯಲ್ ಬೆಸ್ಟನ್ ಅಲ್ವಾ ಅಂತ ಕೇಳ್ತಾನೆ ಅದಕ್ಕೆ ಆ ಯುವತಿ ಹೌದು ಅಂತಾಳೆ ಅಷ್ಟರಲ್ಲಿ ಪಕ್ಕದ ಸೀಟಿನಲ್ಲಿ ಇದ್ದಂತ ಒಬ್ಬ ಮಹಿಳೆ ಎದ್ದುಕೊಂತಳೆ ಮತ್ತು ಆಕೆ ಒಬ್ಬ ಟೀಚರ್ ಆಕೆ ಹೇಳ್ತಾಳೆ ಬೆಸ್ಟನ್ ನನ್ನ ಒಬ್ಬ ಸ್ಟೂಡೆಂಟ್ ಆಗಿದ್ದ ಆದ್ರೆ ಆತ ಎಲ್ಲಾ ಕೆಲಸಗಳಲ್ಲೂ ಕೂಡ ಫೇಲ್ ನನಗ್ ಚೆನ್ನಾಗಿ ನೆನಪಿದೆ ನನ್ನ ಮೂವತ್ತು ವರ್ಷದ ಸರ್ವಿಸ್ ನಲ್ಲಿ ಅಷ್ಟು ಕೆಟ್ಟ ವಿದ್ಯಾರ್ಥಿಯನ್ನ ನಾನು ನೋಡೇ ಇಲ್ಲ ಅಂತಾಳೆ ಅಷ್ಟೇ ಮತ್ತೊಬ್ಬ ವ್ಯಕ್ತಿ ಹೇಳ್ತೇನೆ ಗೇಬ್ರಿಲ್ ಗೊತ್ತು ಅಂತಾನೆ ನಾನು ಅವನು ಓದವ್ರು ಆತ ತಿಲ್ ತಿಕ್ಕಲಾಗಿ ಏನೇನೋ ಮಾಡ್ತಾ ಇದ್ದ ಅವನ ಈ ಹಚ್ಚುತನವನ್ನು ನೋಡಿ ನಾವು ಅವನನ್ನ ಯಾವಾಗಲೂ ಕೂಡ ಗೇಲಿ ಮಾಡ್ತಾ ಇದ್ವಿ ಅಂತಾನೆ ಅಷ್ಟಲ್ಲಿ ಆ ಟೀಚರ್ ಹೇಳ್ತಾಳೆ ಇದೊಂಥರ ವಿಚಿತ್ರ ಅನ್ಸುತ್ತಲ್ವಾ ಒಬ್ಬ ವ್ಯಕ್ತಿಯೊಂದಿಗೆ ಪರಿಚಯ ಇರುವಂತಹ ಹಲವಾರು ಜನರು ಒಂದೇ ಪ್ಲೇನ್ ನಲ್ಲಿ ಟ್ರಾವೆಲ್ ಮಾಡ್ತಿದ್ವಿ ಅಂತಾಳೆ ಅಷ್ಟಲ್ಲಿ ಇಂದಿನ ಸೀಟಿನಿಂದ ಒಬ್ಬ ವ್ಯಕ್ತಿ ಎದ್ದೇಳ್ತಾನೆ ಮತ್ತು ಆತ ಹೇಳ್ತಾನೆ ನನ್ಗೂ ಕೂಡ ಗೇಬ್ರಿಲ್ ಚೆನ್ನಾಗ ಗೊತ್ತು ಅಂತಾನೆ ಆತ ನನ್ನ ಹತ್ರನೇ ಕೆಲಸ ಮಾಡ್ತಾ ಇದ್ದ ಆದ್ರೆ ಆತ ಸೈಕೋ ತರ ಬಿಹೇವ್ ಮಾಡ್ತಾ ಇದ್ದ ಹಾಗಾಗಿ ನಾನು ಅವನನ್ನ ಕೆಲಸದಿಂದ ಕಿತ್ತಾಕಿದ್ದೆ ಅಂತ ಹೇಳ್ತಾನೆ ಆಗ ಮೊದಲಿನಿಂದಲೂ ಲೇಡಿ ಹತ್ರ ಮಾತಾಡ್ತಾ ಇದ್ದಂತಹ ವ್ಯಕ್ತಿ ಪ್ಲೇನ್ ಅಲ್ಲಿ ಎದ್ದು ನಿಂತು ಎಲ್ಲರಿಗೂ ಕೇಳಿಸುವಂತೆ ಕೇಳ್ತಾನೆ ಇಲ್ಲಿರುವಂತ ಯಾರ್ಯಾರು ಗೇಬ್ರಿಯಲ್ ನ ಜೊತೆ ಪರಿಚಯದಲ್ಲಿದ್ರಿ ಅಂತ ಆದ್ರೆ ಇಲ್ಲಿ ಶಾಕ್ ಆಗುವಂತ ವಿಷಯ ಏನು ಅಂದ್ರೆ ಪ್ಲೇನ್ ನಲ್ಲಿರುವಂತ ಎಲ್ಲರೂ ಕೂಡ ಕೈಗಳನ್ನ ಮೇಲೆ ಕೆತ್ತಾರೆ ಎಲ್ಲರೂ ಕೂಡ ಒಂದಲ್ಲ ಒಂದು ಟೈಮ್ ನಲ್ಲಿ ಒಂದಲ್ಲ ಒಂದು ಪ್ಲೇಸ್ ನಲ್ಲಿ ಗೇಬ್ರಿಯಲ್ ಅನ್ನ ಮೀಟ್ ಆಗಿರ್ತಾರೆ ಆಗ ಎದ್ದು ನಿಂತ್ಕೊಂಡಿದ್ದಂತ ಅದೇ ವ್ಯಕ್ತಿ ಎಲ್ಲರನ್ನೂ ಕೇಳ್ತಾರೆ ಕೂಡ ನಿಮ್ಮ ನಿಮ್ಮ ಫ್ಲೈಟ್ ಟಿಕೆಟ್ ಗಳನ್ನ ಖುದ್ದಾಗಿ ನೀವೇ ಖರೀದಿ ಮಾಡಿದ್ರಾ ಅದೇನಂದ್ರೆ ಆ ಫ್ಲೈಟ್ ಇರುವಂತ ಯಾರು ಕೂಡ ತಮ್ಮ ಟಿಕೆಟ್ ಗಳನ್ನ ಖುದ್ದಾಗಿ ಖರೀದಿ ಮಾಡಿರೋದಿಲ್ಲ ಕೆಲವರಿಗೆ ಗಿಫ್ಟ್ ಆಗಿ ಸಿಕ್ಕಿರುತ್ತೆ ಮತ್ತೆ ಕೆಲವರಿಗೆ ಕಂಪನಿಯಿಂದ ಬಂದಿರುತ್ತೆ ಆಗ ಟೀಚರ್ ಹೇಳ್ತಾಳೆ ನಾನು ಈ ಫ್ಲೈಟ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಅನ್ಕೊಂಡೆ ಆದ್ರೆ ಅದೇನು ಗೊತ್ತಿಲ್ಲ ಬರ್ಲೇಬೇಕಾಯ್ತು ಅಂತಾಳೆ ಅಷ್ಟಲ್ಲಿ ಒಬ್ಬ ಏರ್ ಹೋಸ್ಟೇಸ್ ಇವರೆಲ್ಲರೂ ಮಾತುಗಳನ್ನ ಕೇಳಿಸಿಕೊಂಡಿರ್ತಾಳೆ ಮತ್ತು ಆಕೆ ಹೇಳ್ತಾಳೆ ನೀವೆಲ್ರು ಕೂಡ ಮಾತಾಡಿಕೊಳ್ತಾ ಇರುವಂತ ಗೇಬ್ರಿಯಲ್ ಬೆಸ್ಟನ್ ಇವತ್ತಿನ ಈ ಫ್ಲೈಟ್ ನ ಕ್ಯಾಬಿನ್ ಚೀಫ್ ಅಂತಾಳೆ ಇನ್ನು ನನಗೂ ಮತ್ತು ಆತನ ನಡುವೆ ಕೂಡ ಒಂದು ಹಳೆಯ ರಿಲೇಷನ್ಶಿಪ್ ಇದೆ ನಾನು ಮತ್ತು ಗೇಬ್ರಿಯಲ್ ಇಬ್ರು ಕೂಡ ಒಂದೇ ಸಾರಿ ಟ್ರೈನಿಂಗ್ ಮಾಡ್ತಾ ಇದ್ವಿ ಆ ಟೈಮಲ್ಲಿ ಆತ ನನಗೆ ಪ್ರಪೋಸ್ ಮಾಡ್ದ ಮತ್ತು ಮದುವೆ ಆಗ್ತೀನಿ ಅಂತ ಹೇಳ್ದ ಆದ್ರೆ ನಾನು ಅವನನ್ನ ನಿರಾಕರಿಸ್ದೆ ಆ ನಂತರ ಆತ ಬರ್ತಾ ಬರ್ತಾ ನನ್ನ ಸೀನಿಯರ್ ಆಗೋದ ಈಗ ಅದೇ ಗೇಬ್ರಿಯಲ್ ಇದೇ ಪ್ಲೇನ್ ನಲ್ಲಿ ಇದ್ದಾನೆ ಹಾಗಾಗಿ ನಾನು ಈ ಫ್ಲೈಟ್ ಗೆ ಬರಬಾರ್ದಿತ್ತು ಆದ್ರೆ ಆತ ನನ್ನ ಸೀನಿಯರ್ ಆಗಿರೋದ್ರಿಂದ ಬರ್ಲೇಬೇಕಾಯ್ತು ಅಂತಾಳೆ ಇನ್ನೊಂದು ಶಾಕಿಂಗ್ ವಿಷಯ ಏನು ಅಂದ್ರೆ ಆತ ಸ್ವಲ್ಪ ಹೊತ್ತಿನ ಮುಂಚೆ ಈ ಫ್ಲೈಟ್ ಕ್ಯಾಬಿನ್ ಗೆ ಹೋದ ಆದ್ರೆ ಇಲ್ಲಿವರೆಗೂ ಕೂಡ ಆತ ವಿಂಡೋ ಓಪನ್ ಮಾಡಿಲ್ಲ ಮತ್ತು ಫ್ಲೈಟ್ ಅಲ್ಲಿ ಇರುವಂತ ಕೋ ಪೈಲಟ್ಸ್ ಕೂಡ ಏನು ಕೂಡ ಆನ್ಸರ್ ಮಾಡ್ತಾನೆ ಇಲ್ಲ ಅಂತ ತೊಡಗ್ತಾಳೆ ಇದನ್ನ ಕೇಳಿದಂತ ಎಲ್ಲರೂ ಕೂಡ ಒಂದೇ ಸಾರಿ ಶಾಕ್ ಆಗಿ ಹೋಗ್ತಾರೆ ಎಲ್ಲರೂ ಕೂಡ ಒಂದಲ್ಲ ಒಂದಲ್ಲ ಒಂದು ಒಂದು ಪ್ಲೇಸ್ ಗೇಬ್ರಿಯಲ್ ನ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಅಂತ ಮಾತಾಡಿಕೊಳ್ಳ ತೊಡಗ್ತಾರೆ ಅಷ್ಟಲ್ಲಿ ಪಕ್ಕದಲ್ಲಿ ಇದ್ದಂತ ವ್ಯಕ್ತಿ ಪಕ್ಕದಲ್ಲೇ ಇದ್ದಂತ ಲೇಡಿಯನ್ನ ಕೇಳ್ತಾನೆ ಹಾಗಾದ್ರೆ ನಿನ್ ಜೊತೆ ಆತ ಯಾವಾಗ ಕೆಟ್ಟದಾಗಿ ಬಿಹೇವ್ ಮಾಡ್ದ ಅಂತ ಕೇಳ್ತಾನೆ ಆಗ ಅವಳು ಹೇಳ್ತಾಳೆ ಗೇಬ್ರಿಯಲ್ ನನ್ನನ್ನ ತುಂಬಾ ಇಷ್ಟಪಡ್ತಾ ಇದ್ದ ಆದ್ರೆ ನಾನು ನಾನು ಬಿಟ್ಟು ಅವನ ಫ್ರೆಂಡ್ ಜೊತೆ ರಿಲೇಷನ್ಶಿಪ್ ಬೆಳೆಸ್ಕೊಂಡೆ ಅಂಡ್ ಆತ ಕೂಡ ಇದೇ ಫ್ಲೈಟ್ ಅಲ್ಲಿ ಇದೇ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಫ್ಲೈಟ್ ಜರ್ಕೊಡಿಯೋದಕ್ಕೆ ಶುರು ಆಗುತ್ತೆ ಆಗ ಕೂಡ ಗಾಬರಿಯಿಂದ ಕಿರುಚಾರ ತೊಡಗ್ತಾರೆ ಅಷ್ಟಲ್ಲಿ ಒಬ್ಬ ವಯಸ್ಸಾದಂತ ವ್ಯಕ್ತಿ ಇರುವಂತ ಕ್ಯಾಬಿನ್ ಕಡೆ ಹೋಗಿ ಜೋರಾಗಿ ಮಾತಾಡ ಪ್ಲೀಸ್ ಓಪನ್ ದ ಡೋರ್ ಅಂತ ರಿಕ್ವೆಸ್ಟ್ ಮಾಡ ತೊಡಗುತ್ತಾನೆ ಪಕ್ಕದಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಕೇಳ್ತಾನೆ ನಿನಗೂ ಆತನಿಗೂ ನಡುವೆ ಏನ್ ನಡೆದಿತ್ತು ಅಂತ ಆಗ ಆತ ಹೇಳ್ತಾನೆ ನಾನೊಬ್ಬ ಡಾಕ್ಟರ್ ಆತ ಯಾವಾಗ್ಲೂ ಕೂಡ ನನ್ನ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಬರ್ತಾ ಇದ್ದ ಆದ್ರೆ ಆತ ಆರಾಮಾಗಿ ದುಡ್ಡನ್ನು ಕೊಡ್ತಾನೆ ಇದರಿಂದ ನಾನು ಕೂಡ ಫೀಸನ್ನ ಜಾಸ್ತಿ ಮಾಡಿದೆ ಆವತ್ತಿನಿಂದ ಆತ ಬರೋದನ್ನೇ ಬಿಟ್ಬಿಟ್ಟ ಆದ್ರೆ ನಾನು ಅವನಿಗೆ ಟ್ರೀಟ್ಮೆಂಟ್ ಕೊಡಬೇಕಾದಾಗ ಒಂದು ವಿಷಯ ಗೊತ್ತಾಯ್ತು ಅವನು ಇಷ್ಟೆಲ್ಲ ಹಾಳಾಗೋದಕ್ಕೆ ಅವನ ಮೈಂಡ್ ಕಂಪ್ಲೀಟ್ ಆಗಿ ಡಿಸ್ಟರ್ಬ್ ಆಗೋದಕ್ಕೆ ಅವನ ಪೇರೆಂಟ್ಸ್ ಕಾರಣ ಅಂತ ಯಾಕಂದ್ರೆ ಅವನ ಪೇರೆಂಟ್ಸ್ ಯಾವತ್ತೂ ಕೂಡ ಅವನ ಜೊತೆ ಪ್ರೀತಿಯಿಂದ ನಡ್ಕೊಳ್ಳಿಲ್ಲ ಒಳ್ಳೇದಾಗಿ ಒಂದೆರಡು ಮತಗಳನ್ನು ಕೂಡ ಆಡ್ಲಿಲ್ಲ ಅಂತಾನೆ ಆಗ ಆ ಡಾಕ್ಟರ್ ಜೋರಾಗಿ ಕೂಗಿ ಹೇಳ ನೀನು ನೀನ್ ಯಾವತ್ತೂ ಕೂಡ ನಮ್ಮ ಮೇಲೆ ರಿವೇನ್ ತಗೊಳ್ಳೋದಕ್ಕಾಗಲ್ಲ ಯಾಕಂದ್ರೆ ನಿನ್ನ ಲೈಫ್ ಈಗಾಗೋದಕ್ಕೆ ಸಂಪೂರ್ಣವಾದಂತ ಜವಾಬ್ದಾರರು ನಿನ್ನ ಪೇರೆಂಟ್ಸ್ ಅಂತಾನೆ ಆಗ ಸಡನ್ ಆಗಿ ಫ್ಲೈಟ್ ಭೂಮಿಯ ಕಡೆ ನುಗ್ಗತೊಡಗುತ್ತೆ ಗೇಬ್ರಿಯಲ್ ತನ್ನ ಲೈಫ್ ಅಲ್ಲಿ ಕೆಟ್ಟದಾಗಿ ನಡ್ಕೊಂಡಂತ ಎಲ್ಲ ವ್ಯಕ್ತಿಗಳ ಮೇಲೂ ಕೂಡ ರಿವೇಂಜ್ ಅನ್ನ ತಗೊಳ್ಬೇಕು ಅಂತ ಒಂದು ದೊಡ್ಡ ಪ್ಲಾನ್ ಅನ್ನೇ ಎಕ್ಸಿಕ್ಯೂಟ್ ಮಾಡಿರ್ತಾನೆ ಆದ್ರೆ ಆ ಪ್ಲೇನ್ ಅಲ್ಲಿ ಅವನ ತಂದೆ ತಾಯಿ ಇರೋದಿಲ್ಲ ಆ ಫ್ಲೈಟ್ ಅಲ್ಲಿ ಎಲ್ಲರೂ ಕೂಡ ಜೋರಾಗಿ ಚೀರಾಡ್ತಾನೆ ಇರ್ತಾರೆ ಆದ್ರೆ ಫ್ಲೈಟ್ ಮಾತ್ರ ಸಿಟಿ ಕಡೆ ನುಗ್ತಾ ಹೋಗ್ತಾ ಇರುತ್ತೆ ಆಗ ನಾವು ಒಬ್ಬ ವಯಸ್ಸಾದಂತಹ ಕಪಲ್ ಅನ್ನು ನೋಡ್ತೇವೆ ಅವರಿಬ್ಬರು ಮನೆಯವರೆಗಿನ ಲಾನ್ ಅಲ್ಲಿ ಕೂತ್ಕೊಂಡು ಪೇಪರ್ ಗಳನ್ನ ಓದ್ತಾ ಇರ್ತಾರೆ ಅಷ್ಟರಲ್ಲಿ ಅವರ ಕಡೆ ಪ್ಲೇನ್ ಒಂದು ನುಗ್ಗಿ ಬರ್ತಾ ಇರುತ್ತೆ ಆಗ ನಮ್ಗೆ ಗೊತ್ತಾಗುತ್ತೆ ಈ ವೃದ್ಧ ಪತಿಯೇ ಆ ಗೇಬ್ರಿಯಲ್ ನ ತಂದೆ ತಾಯಿ ಆಗಿರ್ತಾರೆ ಗೇಬ್ರಿಯಲ್ ಇಡೀ ಪ್ಲೇನ್ ಅನ್ನ ಅವರ ಮೇಲಕ್ಕೆ ನುಗ್ಗಿಸಿ ಇದಾದ ನಂತರ ನಾವು ಈ ಸಿನಿಮಾದ ಎರಡನೇ ಕಥೆಯನ್ನ ನೋಡ್ತಾ ಹೋಗ್ತೇವೆ ಆಗ ನಾವು ಡಿಯಾಗೋ ಹೆಸರಿನ ಒಬ್ಬ ಬಿಸಿನೆಸ್ ಮನ್ ಅನ್ನ ನೋಡ್ತೇವೆ ಆತ ಬಿಸಿನೆಸ್ ನ ವಿಷಯವಾಗಿ ಬೇರೊಂದು ಕಡೆ ಟ್ರಾವೆಲ್ ಮಾಡ್ತಾ ಇರ್ತಾನೆ ಆ ರೋಡ್ ತುಂಬಾ ಚೆನ್ನಾಗಿರುತ್ತೆ ಇದರಿಂದಾಗಿ ಅವನ ಗಾಡಿ ಅವನಿಗೆ ತುಂಬಾ ಖುಷಿ ಕೊಡ್ತಾ ಇರುತ್ತೆ ಅಷ್ಟಲ್ಲಿ ಅಚಾನಕ್ ಆಗಿ ಒಂದು ಗಾಡಿ ಇವನ ಕಾರಿನ ಮುಂದಕ್ಕೆ ಬರುತ್ತೆ ಆತ ಇವನಿಗೆ ಸೈಡ್ ಬಿಟ್ಟು ಕೊಡದೆ ರೋಡ್ ಅಲ್ಲಿ ಇವನನ್ನ ಆಟವಾಡಿಸಿ ರೈಟ್ ಸೈಡ್ ಇಂದ ಆತ ಸ್ಪೇಸ್ ಬಿಟ್ಟು ಕೊಡದೆ ಹೋದಾಗ ಡಿಯಾಗೋ ಆ ಕಾರಿನ ಲೆಫ್ಟ್ ಅಲ್ಲಿ ಬರ್ತಾನೆ ಆಗ ಆ ಕಾರಿನೊಳಗೆ ಒಬ್ಬ ವ್ಯಕ್ತಿ ಕಾಣಿಸ್ತಾನೆ ಆತ ನೋಡೋದಕ್ಕೆ ಕಟುಕನಾಗಿ ಕಾಣಿಸ್ತಾ ಇರ್ತಾನೆ ಆಗ ಸಿಟ್ಟಾದಂತ ಡಿಯಾಗೋ ಆ ಕಾರನವನನ್ನ ಚೆನ್ನಾಗಿ ಬೈತಾನೆ ನಂತರ ಕಾರನ್ನ ಓವರ್ಟೇಕ್ ಮಾಡಿಕೊಂಡು ಮುಂದಕ್ಕೆ ಬರ್ತಾನೆ ಮತ್ತು ಹೋಗ್ತಾ ಹೋಗ್ತಾ ತನ್ನ ಮಿಡಿಲ್ ಫಿಂಗರ್ ಅನ್ನ ಆ ಕಾರ್ ಓಡಿಸ್ತಾ ಇದ್ದವನಿಗೆ ತೋರಿಸ್ತಾನೆ ಆನಂತರ ಡಿಯಾಗೋ ತುಂಬಾ ಫಾಸ್ಟ್ ಆಗಿ ತನ್ನ ಕಾರನ್ನ ಡ್ರೈವ್ ಮಾಡ್ಕೊಳ್ತಾ ಮುಂದಕ್ಕೆ ಹೊರಟು ಹೋಗ್ತಾನೆ ಹೀಗೆ ಆತ ಕಾರಲ್ಲಿ ಮಜವಾಗಿ ಡ್ರೈವ್ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ಸಡನ್ ಆಗಿ ಅವನ ಕಾರ್ ಪಂಚರ್ ಆಗುತ್ತೆ ಆಗ ಆತ ಒಂದು ಸೇತುವೆಯ ಪಕ್ಕದಲ್ಲಿ ನಿಧಾನವಾಗಿ ಕಾರನ್ನ ಪಾರ್ಕ್ ಮಾಡ್ತಾನೆ ಅಲ್ಲಿಂದ ತುಂಬಾ ದೂರದವರೆಗೂ ಹಾಗೂ ಸುತ್ತಮುತ್ತಲೂ ಕೂಡ ಯಾರು ಕಾಣಿಸೋದಿಲ್ಲ ಜೊತೆಗೆ ಆತ ಈ ಹಿಂದೆ ಒಬ್ಬ ವ್ಯಕ್ತಿ ಹತ್ರ ಸಿಟ್ಟಾಗಿ ಜಗಳ ಮಾಡ್ಕೊಂಡು ಬಂದಿರ್ತಾನೆ ಈಗ ಕಾರು ಕೂಡ ಪಂಚರ್ ಆಗಿದ್ದರಿಂದ ತುಂಬಾ ಸಿಟ್ಟಾಗಿ ಕಾರಿನ ಡಿಕ್ಕನ್ನು ಓಪನ್ ಮಾಡ್ತಾನೆ ಅದರೊಳಗೆ ಏನೋ ಒಂದು ಎಕ್ಸ್ಟ್ರಾ ವೀಲ್ ಇರುತ್ತೆ ಆದ್ರೆ ಅದನ್ನ ಚೇಂಜ್ ಮಾಡೋದಕ್ಕೆ ಡಿಯಾಗೋಗೆ ಬರೋದಿಲ್ಲ ಸರಿ ಹಾಗಾಗಿ ಆತ ಒಬ್ಬ ಮೆಕ್ಯಾನಿಕ್ ಗೆ ಕಾಲ್ ಮಾಡ್ತಾನೆ ಆದ್ರೆ ಆ ಮೆಕ್ಯಾನಿಕ್ ಒಂದು ಗಂಟೆಯ ನಂತರ ಬರ್ತೀನಿ ಅಂತ ಹೇಳ್ತಾನೆ ಹೀಗಾಗಿ ಡಿಯಾಗೋನೆ ಖುದ್ದಾಗಿ ಟೈರ್ ಅನ್ನ ಚೇಂಜ್ ಮಾಡ ಆತ ಟೈರ್ ಅನ್ನ ಚೇಂಜ್ ಮಾಡಿ ಬೋಲ್ಡ್ ಫಿಕ್ಸ್ ಮಾಡ್ತಾನೆ ಅಷ್ಟಲ್ಲಿ ಅವನ ಹಿಂದೆ ಬರ್ತಾ ಇದ್ದಂತಹ ಹಳೆ ಕಾರ್ ಅವನ ಹತ್ರಕ್ಕೆ ಬರುತ್ತೆ ಇದರಿಂದಾಗಿ ಭಯಗೊಂಡಂತಹ ಡಿಯಾಗೋ ಆತರಾತರವಾಗಿ ಆ ವೀಲನ್ನು ಫಿಕ್ಸ್ ಮಾಡಿ ಕಾರಲ್ಲಿ ಕುತ್ಕೊಂಡ್ಬಿಡ್ತಾನೆ ಆಗ ಹಳೆ ಗಾಡಿಯಲ್ಲಿ ಇದ್ದಂತಹ ವ್ಯಕ್ತಿ ಇವನ ಕಾರಿನ ಮುಂದಕ್ಕೆ ಅವನ ಗಾಡಿಯನ್ನ ತಂದು ನಿಲ್ಲಿಸ್ತಾನೆ ಮತ್ತು ಕಾರಿಂದ ಕೆಳ ಕಿಳಿದು ಇವನ ಕಡೆ ನಡೀತಾ ಬರ್ತಾನೆ ಆಗ ಡಿಯಾಗೋ ಅವನ ಹತ್ರ ಸಾರಿ ಕೇಳ್ತಾ ಪ್ಲೀಸ್ ಸಾರಿ ನಾನು ಕಿರ್ದಾಗ್ ಮಾತಾಡಬಾರ್ದಿತ್ತು ಅಂತಾನೆ ಆದ್ರೆ ಸಿಟ್ಟಲ್ಲಿದ್ದಂತಹ ಆ ವ್ಯಕ್ತಿ ಅಲ್ಲಿದ್ದಂತಹ ಅನ್ನ ತೆಗೆದುಕೊಂಡು ಡಿಯಾಗೋ ಕಾರಿನ ಗ್ಲಾಸ್ ಅನ್ನ ಒಡೆಯ ತೊಡಗ್ತಾನೆ ಇದರಿಂದಾಗಿ ಡಿಯಾಗೋ ತುಂಬಾ ಭಯಪಡ ತೊಡಗ್ತಾನೆ ಮತ್ತು ಪೊಲೀಸರಿಗೆ ಕಾಲ್ ಮಾಡ್ತಾನೆ ಆದರೆ ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇರೋದಿಲ್ಲ ಆದರೆ ಸಿಟ್ಟಲ್ಲಿ ಇದ್ದಂತ ಹಳೆ ಕಾರಿನ ವ್ಯಕ್ತಿ ಇವನನ್ನ ಕೆಟ್ಟದಾಗಿ ಬೈಯುತ್ತಾ ಅವನ ಕಾರಿನ ಮೇಲೆ ರೀಸರ್ಸ್ ಮಾಡ್ತಾನೆ ಇದೆಲ್ಲವನ್ನ ನೋಡಿದಂತ ಡಿಯಾಗೋ ಕೂಡ ಸಿಟ್ಟಾಗಿ ಹೋಗ್ತಾನೆ ನಂತರ ಆ ಕಾರಿನ ವ್ಯಕ್ತಿ ಅವನ ಕಾರಿನಲ್ಲಿ ಹೋಗಿ ಕುಳಿತಾಗ ಡಿಯಾಗೋ ತನ್ನ ಕಾರನ್ನ ಸ್ಟಾರ್ಟ್ ಮಾಡಿ ಅವನ ಕಾರಿಗೆ ಡಿಕ್ಕಿ ಉಡಿಸ್ತಾ ತಳ್ಳಿಕೊಂಡು ಹೋಗಿ ಆ ಸೇತುವೆಯಿಂದ ಕೆಳಕ್ಕೆ ತಳ್ಳಿಬಿಡ್ತಾನೆ ಆ ನಂತರ ಡಿಯಾಗೋ ಅಲ್ಲಿಂದ ಹೋಗೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಆ ಹಳೆ ಕಾರಿನ ವ್ಯಕ್ತಿ ಅಲ್ಲಿಂದ ಹೇಗೋ ತಪ್ಪಿಸಿಕೊಂಡು ಬಂದು ಇವನನ್ನ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ ಆದರೆ ಡಿಯಾಗೋನ ನ ಕೋಪ ಇನ್ನೂ ಕೂಡ ಕಡಿಮೆ ಆಗದೆ ಇರೋದ್ರಿಂದ ಆತ ತಕ್ಷಣ ತನ್ನ ಕಾರನ್ನ ಆ ಹಳೆ ಕಾರಿನ ವ್ಯಕ್ತಿಯ ಮೇಲೆ ಮೇಲೆ ನುಗ್ಸೋದಕ್ಕೆ ಟ್ರೈ ಮಾಡ್ತಾನೆ ಈ ಸಂದರ್ಭದಲ್ಲಿ ಡಿಯಾಗೋ ಕಾರು ಕೂಡ ಸೇತುವೆಯಿಂದ ಕೆಳಕ್ಕೆ ಬಿದ್ದು ಹಳೆಯ ಕಾರಿಗೆ ಗುದ್ದಿಕೊಳ್ಳುತ್ತೆ ಅಷ್ಟರಲ್ಲಿ ಇವನ ಕಾರಿಂದ ತಪ್ಪಿಸಿಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಂತ ವ್ಯಕ್ತಿ ಮತ್ತೆ ಬರ್ತಾನೆ ಡಿಯಾಗೋ ಕಾರೊಳಗೆ ಸಿಕ್ಕೊಂಡಿರೋದನ್ನ ನೋಡಿ ಅವನಿಗೆ ಚೆನ್ನಾಗಿ ಹೊಡಿತಾನೆ ಅವನ ಕಾರಿನ ಬೆಲ್ಟ್ ನಿಂದ ಅವನನ್ನ ಕಟ್ಟಿ ಹಾಕ್ತಾನೆ ಆದ್ರೂ ಕೂಡ ಆ ವ್ಯಕ್ತಿಯ ಕೋಪ ಇನ್ನೂ ಕೂಡ ಕಡಿಮೆ ಆಗಿರೋದಿಲ್ಲ ಹಾಗಾಗಿ ಅವನು ಆ ಕಾರಿನ ಪೆಟ್ರೋಲ್ ಟ್ಯಾಂಕ್ ಗೆ ಪಿಂಕಿ ಹಚ್ಚಿಬಿಡ್ತಾನೆ ಯಾಕಂದ್ರೆ ಡಿಯಾಗೋ ಅಲ್ಲಿ ಸತ್ತು ಬೂದಿಯಾಗ್ಲಿ ಅಂತ ಆದ್ರೆ ಆ ಕಾರ್ ಬೆಲ್ಟ್ ನಿಂದ ಬಿಡಿಸಿಕೊಳ್ಳಲಾಗದಂತಹ ಡಿಯಾಗೋ ಕಾರಿನ ಮತ್ತೊಂದು ಸೈಡ್ ಇಂದ ಬಂದು ಬೆಂಕಿ ಹೆಚ್ಚಿ ಹೋಗ್ತಾ ಇದ್ದಂತ ಆ ವ್ಯಕ್ತಿಯ ಕುತ್ತಿಗೆಯನ್ನ ಇಟ್ಕೊಳ್ತಾನೆ ಸೊ ಇಬ್ಬರು ಕೂಡ ಆ ಕಾರಲ್ಲಿ ಸಿಕ್ಕೊಳ್ತಾರೆ ಅಷ್ಟರಲ್ಲಿ ಅಷ್ಟು ದೂರದಿಂದ ಮೆಕ್ಯಾನಿಕ್ ನ ಕಾರು ಬರ್ತಾ ಇರೋದು ಕಾಣಿಸುತ್ತೆ ಅವನು ಡಿಯಾಗೋನ ಕಾರನ್ನ ಉಡ್ಕೊಳ್ತಾ ಬರ್ತಾ ಇರ್ಬೇಕಾದ್ರೆ ಆ ಸೇತುವೆ ಎತ್ತರ ಸಡನ್ ಆಗಿ ದೊಡ್ಡದಾದ ಬ್ಲಾಸ್ಟ್ ಆಗುತ್ತೆ ಸೊ ಈ ಘಟನೆಯಲ್ಲಿ ಡಿಯಾಗೋ ಮತ್ತು ಆ ಇನ್ನೊಬ್ಬ ವ್ಯಕ್ತಿ ಇಬ್ಬರು ದಾರುಣವಾಗಿ ಸತ್ತು ಹೋಗ್ತಾರೆ ಆಗ ಮೆಕ್ಯಾನಿಕ್ ಪೊಲೀಸರಿಗೆ ಕಾಲ್ ಮಾಡ್ತಾನೆ ತಕ್ಷಣ ಪೊಲೀಸರು ಅಲ್ಲಿಗೆ ಬಂದು ಒತ್ತಿಕೊಂಡು ಉರಿತಾ ಇದ್ದಂತ ಕಾರಿನ ಬೆಂಕಿಯನ್ನ ಹಾರಿಸ್ತಾರೆ ಆಗ ಅವರು ನೋಡ್ತಾರೆ ಆ ಕಾರಲ್ಲಿ ಎರಡು ಸ್ಕೆಲಿಟನ್ಗಳು ಗಳು ಕಾಣಿಸ್ತವೆ ಆಗ ಅವರನ್ನ ನೋಡಿದಂತ ಪೊಲೀಸ್ ಆಫೀಸರ್ ಹೇಳ್ತಾನೆ ಮೋಸ್ಟ್ಲಿ ಒಬ್ಬರನ್ನೊಬ್ರು ಸೇವ್ ಮಾಡೋದಕ್ಕೋಸ್ಕರ ಟ್ರೈ ಅಂತಾನೆ ಗೊತ್ತಿಲ್ಲ ಒಬ್ಬರಿಗೊಬ್ರು ಸೇಡನ್ನ ತೀರಿಸಿಕೊಳ್ಳುವಂತ ಬರದಲ್ಲಿ ಇಬ್ಬರು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಂತ ಅಂಡ್ ಈ ಸ್ಟೋರಿ ನಮಗೆ ಜೀವನದಲ್ಲಿ ಒಂದು ಮುಖ್ಯವಾದ ಪಾಠವನ್ನ ಕಲಿಸುತ್ತೆ ನಾವು ನಮ್ಮ ಲೈಫ್ ಗಳಲ್ಲಿ ಸಣ್ಣ ಸಣ್ಣ ವಿಷಯಗಳನ್ನ ಅನಾವಶ್ಯಕವಾಗಿ ಈಗೋಗೆ ಬಿದ್ದು ದೊಡ್ಡದಾಗಿ ಮಾಡ್ಕೊಂಡ್ಬಿಡ್ತೀವಿ ಆ ಈಗೋದಿಂದಾಗಿಯೇ ಎಲ್ಲರ ಮೇಲೂ ಕೂಡ ಸೇಡನ್ನ ತೀರಿಸಕೋಬೇಕು ಅಂತ ಮುಂದಾಗ್ತೀವಿ ಅಂಡ್ ಆ ಸೇಡನ್ನ ತೀರಿಸಿಕೊಳ್ಳುವಂತ ಆದಿಯಲ್ಲಿ ಬೂದಿಯಾಗಿ ಹೋಗ್ತೀವಿ ಡಿಯಾಗೋ ಕೂಡ ಆ ಹಳೆ ಕಾರಿನವನ ಜೊತೆ ಒಂದು ಸಣ್ಣ ವಿಷಯಕ್ಕೆ ಕೆಟ್ಟದಾಗಿ ಜಗಳ ಮಾಡಿಕೊಳ್ಳದೆ ಹೋಗಿದ್ದರೆ ಅವರಿಬ್ಬರು ಕೂಡ ಪ್ರಾಣದಿಂದ ಬದುಕಿರ್ತಾ ಇದ್ರು ಅಂಡ್ ಇಬ್ಬರು ಕೂಡ ಅವರವರ ಲೈಫ್ಗಳಲ್ಲಿ ಖುಷಿಯಾಗೂ ಕೂಡ ಇರ್ತಾ ಇದ್ರು ನಮಸ್ಕಾರ